ಅನ್ನೋದ್ ಎಲ್ಲರಿಗೆ ಅಪ್ಪಳು ಬಹಳ ಹೇಳಿದ್ರು. ಕಾರಣ ಅವ್ರು ಯಾರನ್ನ ನೋಡಿದ್ದಾರೆ ಅವ್ರು ಉದ್ಧಾರ ಆಗಿದ್ದಾರೆ, ಅವ್ರು ಯಾರಿಗೆ ಮಾತಾಡ್ತಿದ್ದಾರೆ ಅವ್ರು ಉದ್ಧಾರ ಆಗಿದ್ದಾರೆ. ಅವರ ದೃಷ್ಟಿ ಬಹುಶಃ ಒಂದೊಂದು ಮಹಾತ್ಮರಲ್ಲಿ ಮುಟ್ಟಿದ್ರೆ ಉದ್ಧಾರ ಆಗ್ತಕ್ಕಂಥ ಶಕ್ತಿ ಇರ್ತದೆ, ಕೆಲವೊಂದು ಮಹಾತ್ಮರಿಗೆ ನೋಡಿದ್ರೆ ಉದ್ಧಾರ ಆಗುವಂಥ ಶಕ್ತಿ ಇರ್ತದೆ, ಕೆಲವೊಂದು ಮಹಾತ್ಮರಿಗೆ ಮಾತಾಡಿದ್ರೆ ಭಕ್ತರು ಉದ್ಧಾರ ಆಗುವಂಥ ಶಕ್ತಿ ಕೆಲವೊಂದು ಮಹಾತ್ಮರಲ್ಲಿ ಇರ್ತದೆ. ಆದರೆ ಎಲ್ಲ ಶಕ್ತಿಗಳು ಒಬ್ಬರಲ್ಲೇ ಯಾರಲ್ಲೇ ಆದರೂ ಇದ್ದಿತ್ತು ಅಂದರೆ ಅದು ಎಲ್ಲ ಲಿಂಗ ಸಿದ್ಧರಾಮ ಪ್ರಭುಗಳಲ್ಲಿ. ಹೀಗಾಗಿ ಅಂಥ ಗುರು ಪರಂಪರೆ ನಮ್ಮೆಲ್ಲರಿಗೂ ಸಿಕ್ಕಿರುವಂಥದ್ದು ಅದು ಒಂದು ಜನ್ಮದ ಪುಣ್ಯ ಅಲ್ಲ, ಏಳೇಳು ಜನ್ಮದ ಪುಣ್ಯ ಇರೋದರಿಂದ ಪುಣ್ಯ ಪರಂಪರೆಯಲ್ಲಿ ನಾವೆಲ್ಲರೂ ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದೆ. ನಮ್ಮ ಮಠದ ಭಕ್ತರು ಎಷ್ಟು ಸಮರ್ಪಕವಾಗಿ ಇದ್ದರೆ ಆನಂದ ಮಹಾರಾಜರ ಕೋಳಿಕೋಟದಾಗಿದ್ದಾಗ ಸಿದ್ದರಾಮ ಶಿವಗಳು ಬಿಜಾಪುರ ಮಠದಿಂದ ಕೋಳಿಕೋಟ ಮಾರ್ಗವಾಗಿ ಕೋಳಿಕೋಟ ಮಠಕ್ಕೆ ಆಗಿರ್ಬೋದು ಮೂಳ್ಕೋಟ ಮಠಕ್ಕೆ ಹೊರಟಿದ್ರು ಅಂತಂದರೆ ಇವರು ಕುರ್ಚಿ ಬಿಟ್ಟು ನೆಲಕ್ಕೆ ಕೂರ್ತಿದ್ರು. ಅವಾಗ ಎಲ್ಲರೂ ತಿಳ್ಕೊಂತಿದ್ರು ಗುರುಗಳು ಬರ್ತಾ ಇದ್ದಾರೆ. ಅವಾಗ ಇವರು ಕೂತು ಒಂದು ತಾಸು ಎರಡು ತಾಸಿಗೆ ಸಿದ್ದರಾಮ ಶಿವಗಳ ನೇರವಾದಂಥ ವಾಹನ ಕೋಳಿಕೋಟ ಮಠಕ್ಕೆ ಬರ್ತಿದ್ರು. ಕಾರಣ ಅವರಿಗೆ ಗೊತ್ತಾಗ್ತಿತ್ತು ಗುರುಗಳ ಬರ್ತಾ ಇದ್ದಾರೆ ಅನ್ನುವಂಥ ಆ ವಾಸನೆ, ಆ ಶಕ್ತಿ ವಾಸನೆ ಅವ್ರಿಗೆ ಬಳಿತಾ ಇತ್ತು. ಹಿಂಗಾಗಿ ಅವರು ನಡೆದುಕೊಂಡು ಬಂದಂಥ ಒಂದು ವ್ಯವಸ್ಥೆನೇ ಬೇರೆ. ಅವರು ಗುರುಗಳಿಗೆ ಶ್ರೇಷ್ಠವಾದಂಥ ಸೇವೆ ಮಾಡಿರುವಂಥ ಪರಂಪರೆಯೇ ಬೇರೆ. ಇವತ್ತು ಅಂಥ ಒಂದು ಕಟ್ಟುನಿಟ್ಟಾದಂಥ ಸೇವೆ ಘೋಷ ಯಾರ ಕಡೆಯಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಅವರು ಸಮರ್ಪಣೆ ಮಾಡಿದ್ರು ಅಂತಂದರೆ ಇಡೀ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡಿದ್ರು. ಸಿದ್ದರಾಮ ಆನಂದ ಮಹಾರಾಜರು ಲಿಂಗೈಕ್ಯರಾದಂಥ ಸಂದರ್ಭದಲ್ಲಿ ನಾನು ದೂರವಾಣಿ ಮುಖಾಂತರ ನನಗೆ ಹೇಳಿದ್ರು ಆನಂದ ಮುಖ್ಯ ಲಿಂಗೈಕ್ಯರಾಗ್ಯಾರ ನೀನು ಹೋಗಬೇಕು ಅಂತಂದಾಗ ಅವಾಗ ಸಿದ್ದರಾಮ ಶಿವಯೋಗಿಗಳಿಗೆ ವಿಷಯ ಮುಟ್ಟಿದ ತಕ್ಷಣ ನನಗೆ ಹೇಳಿದ್ರು. ನಾನು ಇಲ್ಲಿಗೆ ಬಂದೆ, ನಾನು ಅವರಿಗೆ ಹೀಗೆ ಇಲ್ಲಿ ಬಂದ ನಂತರ ನಾನು ಫೋನ್ ಮುಖಾಂತರ ಎಲ್ಲ ವಿಷಯಗಳನ್ನು ತಿಳಿಸಿದೆ. ಅವಾಗ ಪೂಜ್ಯ ಸಿದ್ದರಾಮ ಶಿವಯೋಗಿಗೆ ಒಂದು ಮಾತನ್ನು ಹೇಳಿದ್ರು, ನನ್ನ ಬಲಗೈನೇ ಇವತ್ತು ಹೋಯಿತು ಅಂತ. ಅಂದರೆ ಆ ಗುರುಗಳಿಗೆ ಬಲಗೈ ಆಗಿದ್ರು, ಬಲಗೈಯಾಗಿ ಸೇವೆ ಮಾಡ್ತಿದ್ರು. ಅಂದರೆ ಅಂಥವರ ಒಂದು ಪುಣ್ಯ ಪರಂಪರೆ ಇವತ್ತು ಮುಗುಳ್ಕೊಡದ ಗುರು ಪರಂಪರೆಯಲ್ಲಿ ಅನೇಕ ಶರಣರು ಮಹಾತ್ಮರು ಆಗಿಹೋದ್ರು. ಅದಕ್ಕೆ ಇವತ್ತು ಕೋಳಿಗೊಂಡ ಮಠ ಅಂತಂದರೆ ಇದೊಂದು ಎಲ್ಲೋ ಊರು ಬಿಟ್ಟು ಎರಡು ಕಿಲೋಮೀಟರ್ ದೂರದಲ್ಲಿರುವಂಥ ಇಂಥ ಪ್ರದೇಶದಲ್ಲಿ ಇಂಥ ವಿಲಾಸದ ರೀತಿಯಲ್ಲಿ ಒಂದು ಮಠ ನಿರ್ಮಾಣ ಆಗಬೇಕು ಅಂತಂದರೆ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಯಾರೋ ದುಡ್ಡು ಕೊಟ್ಟರು ಯಾರೋ ಏನೋ ಕೊಟ್ಟರು ಈ ಮಠ ಕಟ್ಟಿದ್ರು ಅಂತಲ್ಲ. ಆದರೆ ಕಲ್ಲಿನ ಕಟ್ಟಡ ಕಟ್ಟಬೋದು, ಸಿಮೆಂಟಿನ ಕಟ್ಟಡ ಕಟ್ಟಬೋದು, ಏನೆಲ್ಲ ಮಾಡ್ಬೋದು, ಆದರೆ ಭಕ್ತರಿಗೆ ಈ ಕಲ್ಲು ಸಕ್ಕರೆ ಇದ್ದಲ್ಲಿ ಇರುವಿ ಹೇಳೋಕೆ ಬೇಕಾಗಿಲ್ಲ, ಇರುವಿ ತಾನಾಗಿನೇ ಹೋಗ್ತವೆ. ಹಾಗೆ ಎಲ್ಲಿ ಶಕ್ತಿ ಇರ್ತದೆ ಅಲ್ಲಿ ಭಕ್ತರಿಗೆ ಹೇಳೋದು ಬೇಕಾಗಿಲ್ಲ, ಭಕ್ತರು ತಾನಾಗಿನೇ ಹರಿದು ಬರ್ತಾರೆ ಅನ್ನೋದಕ್ಕೆ ಈ ಮಠದ